ರಾಜ್ಯದ 1109 ಕೇಂದ್ರಗಳಲ್ಲಿ ಪರೀಕ್ಷೆ ಇವತ್ತು ಪ್ರಾರಂಭ ಆಗ್ತಾ ಇದೆ. ಸುಮಾರು 7 ಲಕ್ಷ ಮಕ್ಕಳು ಪರೀಕ್ಷೆಯನ್ನು ತಗೊಳ್ತೀವಿ. ಕಾಮರ್ಸು, ಸೈನ್ಸ್ ಮತ್ತು ಆರ್ಟ್ಸ್ ಮೂರಲ್ಲೂ 220,000 ಪ್ಲಸ್ ಆರ್ ಮೈನಸ್ ಮಕ್ಕಳುಗಳು ಎಕ್ಸಾಮ್ ಅನ್ನ ತಗೊಳ್ತಾ ಇದ್ದಾರೆ. ಈ ವರ್ಷ ಕ್ಲಾಸ್ಗಳು ಮಾಡಿದ್ರು ಕಳೆದ ವರ್ಷದ ಕೊರೋನಾ ಎಫೆಕ್ಟ್ ಮಕ್ಕಳ ಮೇಲೆ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಸಲ ಪರೀಕ್ಷೆಗಳು ಸಹಿತ ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿರುತ್ತೆ. ಎರಡನೇದು, ಈ ಸಲ ಹೊಸದಾಗಿ MCQ ಅನ್ನ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಮಕ್ಕಳುಗಳು ಪರೀಕ್ಷೆಯನ್ನ ಧೈರ್ಯವಾಗಿ ತಗೊಳ್ತಾರೆ. ಆ ಟೈಮ್ ಏನು ಸಾಕಾಗಲ್ಲ ಅಂತಿದ್ರು ಅದು ಈ MCQ ಮೂಲಕ ಅಡ್ಜಸ್ಟ್ ಸಹಿತ ಆಗತ್ತೆ. ಟೈಮು ಸಹಿತ ಟಿಕ್ ಮಾಡೋದಾದ್ರಿಂದ ಬೇಗ ಆಗತ್ತೆ. 20 ಮಾರ್ಕ್ಸ್ಗಳನ್ನ ಅವ್ರು ಬೇಗ ಮುಗಿಸ್ಕೋಬಹುದು. ಮೂರನೇದಾಗಿ ಪರೀಕ್ಷೆಗಳ ಸೆಂಟರ್ನಲ್ಲಿ ಏನೇನು ಎಚ್ಚರಿಕೆ ತಗೋಬೇಕು, ಎಲ್ಲ ತರದ ಎಚ್ಚರಿಕೆ ತಗೊಂಡಿದೆ. ಪ್ರತಿ ಕ್ಲಾಸ್ ರೂಮ್ಗೂ ಮಕ್ಕಳ ಎಷ್ಟಿದೆ ಅಂತ ಗೊತ್ತಿದ್ದು ಆ ಕವರ್ನಲ್ಲಿ ಅಷ್ಟೇ ಕ್ವಶನ್ ಪೇಪರ್ಸು ಸೀಲ್ಡ್ ಕವರ್ಸಲ್ಲಿ ಹೋಗುತ್ತೆ. ಮಕ್ಕಳ ಮುಂದೆ ಮಕ್ಕಳ ಸಿಗ್ನೇಚರ್ನ ತಗೊಂಡು ನಾವು ಓಪನ್ ಮಾಡ್ತೀವಿ. ಪೇಪರ್ಸ್ ಎಲ್ಲಿಡ್ತೀವಿ ಅಲ್ಲಿ 24 ಗಂಟೆಗಳು CC ಕ್ಯಾಮ್ರಾಗಳು ಮತ್ತು ಸೆಕ್ಯೂರಿಟಿ ಮೂಲಕ ಅದನ್ನು ರಕ್ಷಣೆ ಮಾಡಿದ್ದೀವಿ. ಎರಡನೇದು, ನಮಗೆ ಹೋದ್ಸಲಿ ಎಕ್ಸಾಮ್ಸ್ನಲ್ಲಿ ಈ 3-man ಕಮಿಟಿ ಏನು ಮಾಡಿದ್ವಿ ನಾವು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಜೊತೆಗೆ SP, CEO ಮತ್ತು DC, ಈ ನೇತೃತ್ವದ ಕಮಿಟಿಗಳು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೆ. ಆ ಕಂಡ ಈ ಸಲ ಸಹಿತ ನಮ್ಗೆ ವಿಶ್ವಾಸ ಇದೆ ತುಂಬ ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ಗಳಾಗತ್ತೆ. ಯಾವುದೇ ಮಕ್ಕಳಿಗೆ ಯಾವುದೇ ತರಹದ ತೊಂದರೆ ಆಗಲ್ಲ. 1.5 ಗಂಟೆ ಮುಂಚೆ ನಾವು ಪೇಪರ್ಸ್ ಕೊಡ್ತಿರೋದ್ರಿಂದ ಪೇಪರ್ ನೋಡಿದ ತಕ್ಷಣ ಆಗುವಂತ ಗಾಬರಿ ಸಹಿತ ಕಡಿಮೆ ಆಗತ್ತೆ. 1.5 ಗಂಟೆ ಸೆಟ್ಲ್ ಆಗೋದಕ್ಕೂ ಟೈಮ್ ಸಿಗತ್ತೆ. ರೀಡಿಂಗ್ ಕ್ವಶನ್ ಪೇಪರ್ ಅಂತ ಕ್ವಶನ್ ಪೇಪರ್ ಓದ್ಕೊಳ್ಳೋದಕ್ಕೋಸ್ಕರನೇ ಕೊಡತ್ತೆ. ಅದಾದ್ಮೇಲೆ ಬರೆಯೋದಕ್ಕೆ ಅದ್ರ ಟೈಮ್ನ ಪೂರ್ಣವಾಗಿ ಕೊಡುತ್ತೆ. ಅದರಿಂದ ನಂಗೆ ವಿಶ್ವಾಸ ಇದೆ ಮಕ್ಕಳು ಯಶಸ್ಸು ಆಗ್ತಾರೆ. ನಿಮ್ಮ ಮೂಲಕ ನಾನು ಎಲ್ಲ ರಾಜ್ಯದ ಎಲ್ಲ ಮಕ್ಕಳಿಗೂ ಶುಭವಾಗಲಿ ಅಂತೇಳಿ ಕೋರ್ತೀನಿ. ಚುನಾವಣಾ ವರ್ಷ ಆಗಿರೋದ್ರಿಂದ ರಿಸಲ್ಟ್ ಬೇಗ ಬರುವಂತ May 1st ರಿಸಲ್ಟ್ ಕೊಡಬೇಕು ಅನ್ನುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ.